ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಸಿಮೆಂಟ್ ಮಂಜು ಅವರೇ, ಕೋಲಾರದ ಸಂಸತ್ ಸದಸ್ಯರಾದಂಥ ಮುನಿಸ್ವಾಮಿ ಅವರೇ, ಮುನಿಕೃಷ್ಣ ಅವರೇ, ಬಾಲರಾಜ್ ಅವರೇ, ಚೀನಾ ರಾಮು ಅವರೇ, ಅಶ್ವಥ್ ನಾರಾಯಣ ಅವರೇ, ಶಲ್ವಾದೆ ನಾರಾಯಣ ಸ್ವಾಮಿ ಅವರೇ, ಕೊಲ್ಲೆಗಾಲ್ ಮಹೇಶ್ ಅವರೇ, ಮಾನ್ಯ ವಾದಿರಾಜ್ ಅವರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಲವರ್ಧನೆಗಾಗಿ ಭೀಮಾ ಸಮಾವೇಶ, ನಾವು ಬಲಗೊಳ್ಳೋಣ, ಬಿಜೆಪಿಯನ್ನು ಬಲಗೊಳಿಸೋಣ ಈ ಒಂದು ಕಾರ್ಯಕ್ರಮದಲ್ಲಿ ನಿರೀಕ್ಷೆ ಮೀರಿ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತಾವೆಲ್ಲ ಬಂದಿದ್ದೀರ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ಆಡಳಿತ ವೈಖರಿ ತಮಗೆ ಗೊತ್ತಿರುವುದನ್ನು ತಿಳ್ಕೊಂಡಿದ್ದೇನೆ. ಅವರು ಪ್ರಧಾನಿ ಆದಮೇಲೆ ಒಂದು ದಿವಸ ರೆಸ್ಟ್ ತಗೊಳ್ದೇನೆ, ರಜಾ ತಗೊಳ್ದೇನೆ, ನಿರಂತರವಾಗಿ ಕೆಲಸ ಮಾಡ್ತಾ ಪಕ್ಷವನ್ನು ಬಲಪಡಿಸ್ತಾ ಇರುವಂಥದ್ದನ್ನು ತಾವೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಒಬ್ಬ ದೇಶದ ಪ್ರಧಾನಿನೇ ಒಂದು ದಿವಸ ವಿಶ್ರಾಂತಿ ಪಡೆದೇನೆ, ಪ್ರಪಂಚದ ಉದ್ದಗಲಕ್ಕೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ಪಡೆದೇನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಅವರ ಹೆಸರೇಳುವಂಥ ನಾವು ಬಿಜೆಪಿಯ ಮುಖಂಡರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತಾವೇ ತೀರ್ಮಾನ ಮಾಡಬೇಕಾಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸರಿಸಾಟಿ ಆಗುವಂಥ ಯಾವುದೇ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಇದನ್ನು ಸದುಪಯೋಗ ಮಾಡಿಕೊಂಡು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತೇನು ಸಂಕಲ್ಪ ಮಾಡಿದ್ದೇವೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರುವಂಥವ್ರು ನೀವೇನೆ. ಆ ದಿಕ್ಕಿನಲ್ಲಿ ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇನ್ನು 3-4 ದಿವಸ ಆದಮೇಲೆ ರಾಜ್ಯದ ಅಧ್ಯಕ್ಷರನ್ನು ಕೇಳಿ ನಾನು ಸಹ ಒಂದು ದಿವಸಕ್ಕೆ 2 ಜಿಲ್ಲೆ ಪ್ರವಾಸ ಮಾಡೋನಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಸಭೆಯನ್ನು ಮಾಡಲ್ಲ, ಕೇವಲ ನಮ್ಮ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತೇನೆ. ದಲಿತ ಸಮುದಾಯವನ್ನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ಐತೆ ಹೊರತು ಈ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಹಿಂದಾಗಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಲ್ಲ ವರ್ಗದ ಜನರಿಗೆ ಜಾತಿ ಕುಲ ಗೋತ್ರ ಯಾವುದನ್ನು ನೋಡದೇನೆ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೆಲಸ ಮಾಡೋದೇನೆ ಒಂದು ಸೌಭಾಗ್ಯ ನಮ್ಮದು ಅಂತ ನಾನು ಭಾವಿಸಿದ್ದೇನೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡ್ತೀರಾ. ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಬಿಡುವು ಮಾಡಿಕೊಂಡು ತಾವು ಬಂದಿದ್ದೀರಾ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಪ್ರಾರಂಭ ಆಗಿದೆ. ಎಲ್ಲ ಕಾರ್ಯಕರ್ತರಲ್ಲಿ ನಾವು ಮುಂದೆ ಎಲ್ಲ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಬರುವಂಥ ಒಂದು ವಾತಾವರಣ ಆಗಿರುವಂಥದ್ದು
ಹಿಂದಿನ ವಿಧಾನಸಭಾ ಚುನಾವಣೆ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ನಮ್ಮದೇ ಆದ ತಪ್ಪಿನಿಂದ ನಾವು ಈ ಸ್ಥಿತಿಗೆ ಬಂದಿದ್ದೇವೆ. ಆದರೆ ಬರುವಂಥ ದಿವಸಗಳಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ, 120, 125, 130 ಸೀಟುಗಳನ್ನ ಗೆಲ್ಲೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ BJP ಅಧಿಕಾರಕ್ಕೆ ಬರುವಂಥದ್ದು ಸೂರ್ಯ ಚಂದ್ರರದ್ದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಈ ದಿಕ್ಕಿನಲ್ಲಿ ನಾವು ನೀವೆಲ್ಲ ಆತ್ಮವಿಶ್ವಾಸದ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ಸಮಯ ಕೊಟ್ಟು ಚರ್ಚೆಗಳನ್ನು ಮಾಡಿದ್ದೀರ ನೀವೆಲ್ಲ. ನಾನು ಅನಿರೀಕ್ಷಿತವಾಗಿ ಬಂದು ಏನು ನಡೀತಾ ಇದೆ BJP ಆಫೀಸಲ್ಲಿ ನೋಡೋಣ ಅಂತ ಬಂದಾಗ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ನಾನು ಕೆಲವು ಸಮಯ ನಿಮ್ಮ ಜೊತೆಗೆ ಇರಬೇಕು ಅಂತ ನಾನು ಬಂದಿದ್ದೇನೆ. ಬಹಳ ಸಂತೋಷ ಆಯಿತು ನನಗೆ. ಒಂದು ರೀತಿ BJP ಕಚೇರಿ ದಿನನಿತ್ಯ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ತನ್ನದೇ ಆದಂಥ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಕಾರ್ಯಕರ್ತರಿಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಮಾಡ್ತಿರುವಂಥದ್ದು ನಿಜಕ್ಕೂ ಸ್ವಾಗತಾರ್ಹ ಸಂಗತಿ. ನಾನೇ ನಿಮ್ಮ ಕ್ಷೇತ್ರಗಳಿಗೆ ಬಂದಾಗ ಅಲ್ಲಿ ಕೇವಲ ಒಂದು 500-600 ಜನ ಪ್ರಮುಖ ಕಾರ್ಯಕರ್ತರ ಜೊತೆ ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಮುಂದೆ ಬರುವಂಥ ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ಲೋ ದೃಷ್ಟಿಯಿಂದ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಸಮಾಲೋಚನೆ ಮಾಡಿ ಚರ್ಚೆ ಮಾಡ್ತೇನೆ, ನಿಮ್ಮ ಸಲಹೆಗಳನ್ನು ಪಡಿತೇನೆ. ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ನಮ್ಮ ದಲಿತ ಸಮಾಜದ ಎಲ್ಲ ಬಂಧುಗಳಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಬಲವರ್ಧನೆಗಾಗಿ ಭೀಮ ಸಮಾವೇಶದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡಲು ಆಗಮಿಸಿರುವಂಥ ಮಾರ್ಗದರ್ಶನ ಮಾಡಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಹಾಗೆಯೇ ಸಮಾಜದಲ್ಲಿ, ಪಕ್ಷದಲ್ಲಿ ಮತ್ತು ರಾಜಕೀಯ ಹುದ್ದೆಗಳಲ್ಲಿ ಬಲ ಸಮುದಾಯಕ್ಕೆ ಪ್ರಾಮುಖ್ಯತೆಯನ್ನು, ಪ್ರಾಶಸ್ತ್ಯೆಯನ್ನು ನೀಡಬೇಕು ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ರಾಜ್ಯ ಅಧ್ಯಕ್ಷರಿಗೂ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ಬಲಗೈ ಸಮುದಾಯದ ಸಮಾವೇಶಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಿಗೆ ನಾವು ಪ್ರಾರಂಭದಲ್ಲಿ ಅವರಿಗೆ ಸನ್ಮಾನ ಗೌರವವನ್ನು ಸಮರ್ಪಣೆ ಮಾಡ್ತೇವೆ. ಅದಾದ ಮೇಲೆ ಸನ್ಮಾನ್ಯ BS ಯಡಿಯೂರಪ್ಪನವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡುವಂತಹ ನಮ್ಮೆಲ್ಲ ಸಮುದಾಯದ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ರಾಜಕೀಯವಾಗಿ ಸಂಘಟನೆಯಲ್ಲಿ ಶಕ್ತಿಯುತವಾಗಿ ನಿಲ್ಲಬೇಕು ಅನ್ನುವಂತಹ ಮನವಿಯನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮೆಲ್ಲ ಸಮುದಾಯದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಗೌರವಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ನೂತನ ರಾಜ್ಯ ಅಧ್ಯಕ್ಷರಾಗಿರುವಂಥ ಸಿಮೆಂಟ್ ಮಂಜು ಅವರು ಮತ್ತು ಸಂಸದರಾಗಿರುವಂಥ ಮುನಿಸ್ವಾಮಿ ಅವರು ಮತ್ತು ಇನ್ನು ಉಳಿದಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮಾನ್ಯ BS ಯಡಿಯೂರಪ್ಪನವರಿಗೆ ಛಲವಾದಿ ಸಮುದಾಯದ ಪರವಾಗಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗಾಗಲೇ ಮಾನ್ಯ ವಾದಿರಾಜ್ ಅವರು ಹೇಳಿದಾಗೆ ನಾವು 5 ಗುಂಪುಗಳಲ್ಲಿ ಸೇರೋರಿದ್ದೇವೆ.